ಜಮ್ಮು ಕಾಶ್ಮೀರಕ್ಕಿದ್ದ ವಿಶೇಷ ಸ್ಥಾನಮಾನವನ್ನ ಭಾರತ ರದ್ದುಪಡಿಸಿದ ಮೇಲೆ ಪಾಕಿಸ್ತಾನ ಅಣ್ವಸ್ತ್ರ ಯುದ್ಧದ ಮಾತುಗಳನ್ನಾಡ್ತಿದೆ. ಭಾರತ ತಾನು ಮೊದಲು ಅಣ್ವಸ್ತ್ರ ಬಳಸಲ್ಲ ಎಂಬ ನಿಯಮವನ್ನ ಮುರಿಯಲು ಸಿದ್ಧ ಎಂದು ಪಾಕಿಸ್ತಾನಕ್ಕೆ ಎಚ್ಚರಿಕೆ ನೀಡಿದೆ. ಎರಡನೇ ಮಹಾಯುದ್ಧದಲ್ಲಿ ಅಮೆರಿಕ ಜಪಾನ್ನ ಹಿರೋಶಿಮಾ ಮತ್ತು ನಾಗಸಾಕಿ ನಗರಗಳ ಮೇಲೆ ಅಣುಬಾಂಬ್ ದಾಳಿ ನಡೆಸಿತ್ತು. ಲಕ್ಷಾಂತರ ಜನರ ಸಾವಿಗೆ ಕಾರಣವಾಗಿದ್ದ ಈ ದಾಳಿಯ ನಂತರ ಇಡೀ ಜಗತ್ತಿನಲ್ಲಿ ಅಣ್ವಸ್ತ್ರ ಯುದ್ಧ ನಡೆದಿಲ್ಲ. ಒಂದು ವೇಳೆ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ 2025 ವೇಳೆಗೆ ಅಣ್ವಸ್ತ್ರ ಯುದ್ಧ ನಡೆದೇ ಬಿಟ್ರೆ ಅದರ ಪರಿಣಾಮ ಏನಾಗಲಿದೆ ಎಂಬ ಬಗ್ಗೆ ಅಮೆರಿಕದ ತಜ್ಞರು ವಿಸ್ತೃತ ವರದಿ ಸಿದ್ಧಪಡಿಸಿದ್ದಾರೆ. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಒಂದು ವೇಳೆ ಅಣ್ವಸ್ತ್ರ ಯುದ್ಧ ನಡೆದರೆ ಒಂದೇ ವಾರದೊಳಗೆ 12 ಕೋಟಿಗೂ ಹೆಚ್ಚು ಮಂದಿ ಬಲಿಯಾಗಲಿದ್ದಾರೆ. ಎರಡನೇ ವಿಶ್ವ ಯುದ್ಧದ ವೇಳೆ 6 ವರ್ಷದಲ್ಲಿ ಸಂಭವಿಸಿದ ಒಟ್ಟು ಸಾವು ನೋವಿಗಿಂತಲೂ ಭಾರತ ಪಾಕ್ ಯುದ್ಧದಲ್ಲಿ ಆಗುವ ಪ್ರಾಣಹಾನಿ ಅಧಿಕವಾಗಿರಲಿದೆ. ಜೊತೆಗೆ ಜಾಗತಿಕವಾಗಿ ಹವಾಮಾನ ದುರಂತಕ್ಕೆ ಇಡೀ ವಿಶ್ವ ಸಾಕ್ಷಿಯಾಗಲಿದೆ ಎಂದು ಅಮೆರಿಕದ ತಜ್ಞರು ಎಚ್ಚರಿಸಿದ್ದಾರೆ. ಒಂದು ವೇಳೆ ಅಣ್ವಸ್ತ್ರ ಯುದ್ಧ ನಡೆದದ್ದಾದ್ರೆ ಅದು ಮನುಕುಲದ ಇತಿಹಾಸದಲ್ಲೇ ಇದುವರೆಗೂ ಕಂಡು ಕೇಳರಿಯದ ರೀತಿಯಲ್ಲಿ ಇರಲಿದೆ. ಅದರ ಬಿಸಿ ಇಡೀ ಜಗತ್ತಿಗೆ ತಟ್ಟಲಿದೆ ಎಂದು ಅಮೆರಿಕದ ತಜ್ಞರು ಹೇಳಿದ್ದಾರೆ. ಇಂತಹ ಯುದ್ಧದಿಂದ ಯಾವುದೋ ಒಂದು ದೇಶಕ್ಕೆ ಮಾತ್ರವಲ್ಲ, ಇಡೀ ವಿಶ್ವವೇ ಬಾಂಬ್ನ ಟಾರ್ಗೆಟ್ ಆಗುವ ಅಪಾಯವಿದೆ ಎಂದು ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಈ ಹಿಂದೆಯೂ ಯುದ್ಧಗಳಾಗಿವೆ, ಆದರೆ ಅಣುಯುದ್ಧವಾಗಿಲ್ಲ. ಈಗ ಉಭಯ ದೇಶಗಳ ನಡುವೆ 2025 ವೇಳೆಗೆ ಮತ್ತೊಂದು ಯುದ್ಧ ನಡೆದರೆ ಅಂತಹ ಸನ್ನಿವೇಶಗಳ ಬಗ್ಗೆ ತಜ್ಞರು ವಿವರಿಸಿದ್ದಾರೆ. ಜಗತ್ತಿನಲ್ಲಿ ಒಟ್ಟು 9 ರಾಷ್ಟ್ರಗಳು ಪರಮಾಣು ಶಸ್ತ್ರಾಸ್ತ್ರಗಳನ್ನು ಹೊಂದಿವೆ. ಆದರೆ ಭಾರತ ಮತ್ತು ಪಾಕಿಸ್ತಾನ ಅತಿ ವೇಗವಾಗಿ ತಮ್ಮ ಅಣ್ವಸ್ತ್ರಗಳ ದಾಸ್ತಾನುಗಳನ್ನು ಹೆಚ್ಚಿಸಿಕೊಳ್ತಿವೆ. ಸದ್ಯ ಭಾರತ ಮತ್ತು ಪಾಕಿಸ್ತಾನದಲ್ಲಿ ತಲಾ 150 ಅಣ್ವಸ್ತ್ರ ಸಿಡಿತಲೆಗಳಿವೆ. ಈ ಸಂಖ್ಯೆ 2025 ವೇಳೆಗೆ 400-500 ಹೆಚ್ಚುವ ಸಾಧ್ಯತೆ ಇದೆ. ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಅಣ್ವಸ್ತ್ರ ಯುದ್ಧ ನಡೆದೇ ಬಿಟ್ರೆ ಅದರ ಪರಿಣಾಮ ಇಡೀ ಜಗತ್ತಿನ ಮೇಲಾಗಲಿದೆ. ಅಣ್ವಸ್ತ್ರ ಯುದ್ಧದಿಂದ 16-36 ದಶಲಕ್ಷ ಟನ್ನಷ್ಟು ದಟ್ಟಣೆಯ ಕಪ್ಪು ಹೊಗೆ ಭೂಮಿಯ ವಾತಾವರಣದ ಮೇಲ್ಭಾಗದಲ್ಲಿ ಆವರಿಸಲಿದ್ದು ಅದು ಕೆಲವೇ ವಾರಗಳಲ್ಲಿ ಇಡೀ ವಿಶ್ವದ ಮೇಲೆ ಹಬ್ಬಲಿದೆ. ಇದರಿಂದ ಭೂಮಿಗೆ ತಲುಪಲಿರುವ ಸೂರ್ಯನ ಬೆಳಕು ಮತ್ತು ಬಿಸಿಲಿನ ಪ್ರಮಾಣ 20-35% ಕಡಿಮೆಯಾಗಲಿದೆ. ಭೂಮಿಯ ಮೇಲ್ಮೈ ತಾಪಮಾನ 2-5 ಡಿಗ್ರಿ ಸೆಲ್ಸಿಯಸ್ನಷ್ಟು ಕಡಿಮೆಯಾಗಲಿದೆ. ಜಗತ್ತಿನಾದ್ಯಂತ ಮಳೆಯ ಪ್ರಮಾಣ 15-30% ಕಡಿಮೆಯಾಗಲಿದ್ದು ಇದು ಮತ್ತಷ್ಟು ದುಷ್ಪರಿಣಾಮಗಳಿಗೆ ದಾರಿ ಮಾಡಲಿದೆ. ಭೂಮಿಯ ಮೇಲೆ ಹಸಿರು ಮತ್ತು ಗಿಡಗಳ ಬೆಳವಣಿಗೆ 15-30% ಕಡಿಮೆಯಾಗಲಿದೆ. ದಟ್ಟ ಹೊಗೆ ವಾತಾವರಣದ ಅತ್ಯಂತ ಮೇಲ್ಭಾಗಕ್ಕೆ ತಲುಪೋದ್ರಿಂದ ಈ ಪರಿಣಾಮಗಳಿಂದ ಭೂಮಿಯ ಹವಾಮಾನ ಸಹಜ ಸ್ಥಿತಿಗೆ ಮರಳಲು 10 ವರ್ಷಗಳೇ ಬೇಕಾಗಬಹುದು ಎಂದು ಅಮೆರಿಕದ ತಜ್ಞರು ವಿವರಿಸಿದ್ದಾರೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕನ್ನಡ ನ್ಯೂಸ್ ಅಡ್ಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.